ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿರಾಜ್ ಅಂತ. ಇವತ್ತು ನಾವು ಜೇನು ಕುಟುಂಬ ಪಾಲು ಮಾಡೋದು ಯಾವ ರೀತಿ ಏನು ಅನ್ನೋದು ನಾವು ತಿಳ್ಕೊಳೋಣ. ಮೊದಲನೇದಾಗಿ ನಾವು ಅಭಾವ ಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ನಾವು ಜೇನು ಕುಟುಂಬಕ್ಕೆ ಸರಿಯಾದ ರೀತಿಯಲ್ಲಿ ಸಕ್ಕರೆ ಪಾಕ ನಾವು ಕೊಡ್ತಾ ಹೋದ್ರೆ ಅವು ಜಲ್ದಿ ಡೆವಲಪ್ ಆಗ್ತವೆ. ಅವು ಕುಟುಂಬಗಳು ಪಾಲಾಗೋದಕ್ಕಿಂತ ಮುಂಚೆನೇ ನಾವು ಈ ಟೈಮಲ್ಲಿ ನಾವು ಅಂದರೆ ಮಳೆಗಾಲ ಮುಗಿದಾದಮೇಲೆ ಚಳಿಗಾಲದ ಸಂದರ್ಭದಲ್ಲಿ ನಾವು ಪಾಲು ಮಾಡೋದಕ್ಕೆ ಸರಿ ಇರುತ್ತೆ ಟೈಮು. ಅದಕ್ಕೆ ಈಗ ಜೇನು ಕುಟುಂಬ ಪಾಲು ಮಾಡ್ಬೇಕಾದ್ರೆ ನಾವು ಏನೇನು ಅಂಶಗಳನ್ನ ಗಮನಿಸಬೇಕು ಏನು ಅನ್ನೋದನ್ನ ಈಗ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಮೊದಲನೇದಾಗಿ ಈಗ ನಾವು ಜೇನು ಕುಟುಂಬ ಪಾಲು ಮಾಡ್ಬೇಕಾದ್ರೆ ಈ ರೀತಿ ಈಗ ತುಂಬ ಇದ್ರ ಮೇ ಈಗ ಈ ಅಲ್ಗೆಯಲ್ಲೆಲ್ಲ ಈ ರೀತಿ ಮೇಣ ಎಲ್ಲ ಇರಬೇಕಾಗುತ್ತೆ. ಇದ್ದರೆ ಆ ಜೇನು ಕುಟುಂಬ ಪಕ್ವವಾಗಿದೆ ಅಂತ ನಾವು ತಿಳ್ಕೊಬೋದು. ನಾವು ಎರಿಗಳನ್ನು ಗಮನಿಸೋದಾದರೆ ಮುಖ್ಯವಾಗಿ ಈ ಮೇಲ್ಭಾಗದಲ್ಲಿ ಜೇನುತುಪ್ಪ ಎಲ್ಲ ಸ್ಟಾಕ್ ಇರಬೇಕು, ಅದ್ರ ಕೆಳಭಾಗದಲ್ಲಿ ಪರಾಗ ಸ್ಟಾಕ್ ಇರಬೇಕು, ಅದ್ರ ಕೆಳಗಡೆ ಮೊಟ್ಟೆಗಳು ಸಾಕಷ್ಟು ಇರಬೇಕಾಗುತ್ತೆ. ಈಗ ಇಲ್ಲಿ ನೀವೇನು ಉಬ್ಬಿರೋದಿದ್ನೆಲ್ಲ ನೋಡ್ತಾ ಇದ್ದೀರಿ, ಇವೆಲ್ಲ ಗಂಡು ಮೊಟ್ಟೆಗಳು, ಇದು ಪರಾಗ, ಇದು ಜೇನುತುಪ್ಪ. ಇದರಿಂದ ಬರುವಂಥ ಮರಿಗಳು ಏನು ಮಾಡ್ತವೆ, ಪರಾಗ ಜೇನುತುಪ್ಪನ ತಿಂತಾವು ಇದರಿಂದ ಬರೋ ಮರಿಗಳಿಗೆ. ಅಂಥ ಕುಟುಂಬನ ನಾವು ಪಾಲು ಮಾಡಿದರೆ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ನಾವಿದ್ರಲ್ಲಿಗ ರಾಣಿ ಹುಳನ ಫೈಂಡ್ ಮಾಡಬೇಕಾಗುತ್ತೆ. ರಾಣಿ ಹುಳನ ಹುಡುಕಿ ಆದಮೇಲೆ ಅದನ್ನು ನಾವು ಎಲ್ಲಿ ಬೇರೆ ಕಡೆ ಸಾಗಿಸ್ತೀವಲ್ಲ ಆ ಬಾಕ್ಸಲ್ಲಿ ನಾವು ರಾಣಿ ಹುಳನ ಇಟ್ಟು ಅದ್ರ ಜೊತೆಗೆ ಮತ್ತೆ ಎರಡು ಫ್ರೇಮ್ ಕೊಟ್ಟು ಅದನ್ನ ನಾವು ದೂರ ಸಾಗಿಸ್ಬೇಕಾಗುತ್ತೆ. ದೂರ ಎಷ್ಟು ದೂರಪ್ಪ ಅಂದರೆ ಒಂದು ಅರ್ಧ ಕಿಲೋಮೀಟ್ರಿಂದ 1 ಕಿಲೋಮೀಟ್ರ್ ತನಕ ದೂರ ಸಾಗಿಸ್ಬೇಕಾಗುತ್ತೆ. ನಾವಿಲ್ಲೇ ಹತ್ರದಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಈಗ ಕೆಲಸಗಾರ ಹುಳುಗಳು ಹೊರಗಡೆ ಏನು ಹೋಗ್ತಾವು, ಹಳೆ ಮತ್ತು ಇದೇ ಕುಟುಂಬಕ್ಕೆ ಬರೋ ಚಾನ್ಸಸ್ ಇರೋದ್ರಿಂದ ನಾವು ಆದಷ್ಟು ದೂರದಲ್ಲಿ ಇಡೋದ್ರಿಂದ ಕೆಲಸಗಾರ ಹುಳುಗಳು ಮತ್ತು ಇದೇ ಗೂಡಿಗೆ ಬರೋದನ್ನು ತಪ್ಪಿಸ್ಬೋದು. ಈಗ ಇದರಲ್ಲಿಗ ರಾಣಿ ಹುಳು ಎಲ್ಲಿದೆ ಏನು ಅನ್ನೋದನ್ನ ಈಗ ಹುಡ್ಕೋಣ. ನಾವೀಗ ಏನು ಪಾಲು ಮಾಡ್ತೀವೋ ಇದೇ ರೀತಿ ಬಾಕ್ಸನ್ನು ನಾವು ಪಾಲು ಮಾಡೋದಕ್ಕೆ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಬೇರೆ ಬೇರೆ ರೀತಿ ಬಾಕ್ಸು ನಾವು ಆಯ್ಕೆ ಮಾಡ್ಕೊಂಡ್ರೆ ಇದರಲ್ಲಿರೋ ಫ್ರೇಮಿನ ಅಳತೆ ಹೆಚ್ಚು ಕಮ್ಮಿ ಆಗೋದ್ರಿಂದ ನಮಗೆ ಪಾಲು ಮಾಡೋದಕ್ಕೆ ಸರಿಯಾಗಲ್ಲ. ಈಗ ನೆಕ್ಸ್ಟ್ ಈಗ ನಾವು ರಾಣಿ ಹುಳು ಎಲ್ಲಿರುತ್ತೆ ಏನು ಅನ್ನೋದನ್ನ ಫೈಂಡ್ ಮಾಡೋಣ. ಇದು ಹಳೆ ಏರಿಯಾ ಆಗಿರೋದ್ರಿಂದ ನಾವು ಪಾಲು ಮಾಡ್ಬೇಕಾದ್ರೆ ಏನಪ್ಪ ಅಂದರೆ ಇದನ್ನಾದಷ್ಟು ಕೊನೆಯ ಭಾಗದಲ್ಲಿ ನಾವು ಇಡಬೇಕಾಗುತ್ತೆ ಹಳೆ ಏರಿನ. ಆಮೇಲೆ ಪಾಲು ಮಾಡಬೇಕಾದ್ರೆ ನಾವು ಈಗ ಒಂದು ಎರಿ ಬಿಟ್ಟು ಈಗ ನಾವು ಇಲ್ಲಿ ಏನು 8 ಫ್ರೇಮ್ ಇರ್ತವೋ ಫಸ್ಟ್ನೇ ಫ್ರೇಮು 3ನೇ ಫ್ರೇಮು 5ನೇ ಫ್ರೇಮು ಈ ಥರ ನಾವು 1 ಫ್ರೇಮ್ ಬಿಟ್ಟು 1 ಫ್ರೇಮ ಬೇರೆ ಕಡೆ ಇಡಬೇಕಾಗುತ್ತೆ ನಾವು ಪಾಲು ಮಾಡಬೇಕಾದ್ರೆ. ಈಗ ನೆಕ್ಸ್ಟು ಕೊನೆ ಫ್ರೇಮು ನಾವು ರಾಣಿ ಹುಳು ಎಲ್ಲಿದೆ ಏನು ಅನ್ನೋದು ನಾನು ನೋಡೋಣ. ಈಗ ಫೈನಲಿ ನಮಗೆ ರಾಣಿ ಸಿಕ್ಕಿದೆ. ಇಲ್ಲಿ ಹತ್ರಕ್ಕೆ ಬನ್ನಿ, ಹತ್ರಕ್ಕೆ ತೋರಿಸ್ರಿ, ಎಲ್ಲಿದೆಯಲ್ಲ ಇದು ರಾಣಿ ಹುಳು. ಈ ರಾಣಿ ಹುಳನ ನಾವೇನು ಮಾಡ್ಬೇಕಾಗುತ್ತೆ ಅಂದರೆ ಎಲ್ಲಿ ಸಾಗಿಸ್ತೀವಲ್ಲ ನಾವು ದೂರ ಆ ಬಾಕ್ಸಿಗೆ ನಾವು ಇದನ್ನ ರಾಣಿ ಹುಳ ಇರೋದನ್ನ ಇಡಬೇಕಾಗುತ್ತೆ.
ಈಗ ಇನ್ನೊಂದು ಫ್ರೇಮ್ ಇಟ್ಟರೆ ನಮ್ಮದು ಡಿವೈಡಿಂಗ್ ಪ್ರೋಸೆಸ್ ಮುಗಿಯುತ್ತೆ. ಈಗ ಮೂರು ಫ್ರೇಮಲ್ಲಿ ಇಟ್ಟಿದ್ದೀವಿ. ಈ ರೀತಿ ನಾವು ಈಗ ನಾವು ಫ್ರೇಮ್ ಇಡ್ಬೇಕಾದ್ರೆ ಈ ಥರ ಹಿಂಗೆ ಗ್ಯಾಪ್ ಇಟ್ಟಿಡೋದು ಆ ಥರ ಮಾಡಬಾರ್ದು. ಆದಷ್ಟು ನಾವು ಇದನ್ನ ನೀಟಾಗಿ ಇದಕ್ಕೆ ಕೂಡಿಸಿ ನಾವು ಇಡೋದ್ರಿಂದ ಹುಳುಗಳು ಜಲ್ದಿ ನಾವು ಗೂಡು ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಏನು ರಾಣಿ ಇರೋದು ಗೂಡಿಂದ ನಾವು ಮುಚ್ಚುತ್ತೀವಲ್ಲ, ಮುಚ್ಚಾದಮೇಲೆ ಈ ಕಡೆ ಈ ಕಡೆ ಏನು ಬಾಗಿಲಿರುತ್ತಲ್ಲ ಇದನ್ನು ನಾವು ಉಲ್ಟಾ ತಿರುಗಿಸಿ ಇಡಬೇಕಾಗುತ್ತೆ. ಇದು ಸಕ್ಸಸ್ ಆಯಿತು. ಈಗ ಈ ಕುಟುಂಬದಲ್ಲಿ ನಾವು ಫ್ರೇಮ್ಗಳನ್ನ ನೀಟಾಗಿ ಜೋಡಿಸ್ಬೇಕಾಗತ್ತಿದೆ. ಈಗ ಈ ಫ್ರೇಮಲ್ಲಿ ಈಗ ರಾಣಿ ಈಗ ರೆಡಿ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಇರಬೇಕಪ್ಪ ಅಂದರೆ ಮುಖ್ಯವಾಗಿ ಇಲ್ಲೆಲ್ಲ ಕೆಳಭಾಗದಲ್ಲೆಲ್ಲ ಮೊಟ್ಟೆಗಳು ಜಾಸ್ತಿ ಇರಬೇಕಾಗುತ್ತೆ. ಇಲ್ಲೆಲ್ಲವ ಇವೆಲ್ಲ ಮೊಟ್ಟೆಗಳು ಜಾಸ್ತಿ ಇರಬೇಕಾಗುತ್ತೆ. ಒಂದು ಅದಾದಮೇಲೆ ಇಲ್ಲಿ ಮಾರ್ಕ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಈಗ ಹುಟ್ಟೆದಿಲ್ಲಿ ಈ ಥರ ಡಿಸೈನ್ ಇರಬೇಕಾಗುತ್ತೆ. ಅದು ಆ ಹುಟ್ಟೆ ಹಂಗಿದ್ರೆ ರಾಣಿ ಸೆಲ್ಲು ಕ್ರಿಯೇಟ್ ಮಾಡ್ಕೊತವೆ. ಈಗ ನೋಡಿ ಇದನ್ನು ನಾವು ಈ ನೀಟಾಗಿ ಹತ್ತತ್ರ ನೀಟಾಗಿ ಒತ್ತೊತ್ತಿಗೆ ಇಡಬೇಕಾಗುತ್ತಿದ. ಇಡಬೇಕಾದ್ರೆ ಈ ಥರ ಕ್ರಾಸಾಗಿ ಇಡೋದು ಹಂಗೆಲ್ಲ ಇಟ್ಟರೆ ಹುಳುಗಳಿಗೆ ಗೂಡು ಕಟ್ಕೊಳೋದಕ್ಕೆ ಸರಿಯಲ್ಲ. ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಹೆಂಗೆ ಗ್ಯಾಪ್ ಇರುತ್ತೋ ಆ ಜಾಗದಲ್ಲೆಲ್ಲ ಗೂಡು ಕಟ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆದ್ದರಿಂದ ನೀಟಾಗಿ ಹತ್ತತ್ರಕ್ಕೆ ನಾವು ಇದನ್ನ ಇಡಬೇಕಾಗುತ್ತೆ ಫ್ರೇಮ್ನ. ಈಗ ಈ ಬಾಕ್ಸ್ ಈಗ ನಾವು ಸಕ್ಕರೆ ಪಾಕ ಕೊಡೋಣ. ನಾವೆಷ್ಟು ಸಕ್ಕರೆ ಪಾಕ ಕೊಡ್ತಾ ಹೋಗ್ತೀವೋ ಅಷ್ಟು ಹುಳುಗಳು ಡೆವಲಪ್ ಆಗ್ತವೆ, ನಮಗೆ ಕುಟುಂಬನ ವಿಭಾಗ ಮಾಡೋದಕ್ಕೂ ಕೂಡ ನಮಗೆ ಅನುಕೂಲ ಆಗುತ್ತೆ. ಈಗ ನಾವು ರಾಣಿ ಇಲ್ಲದೆ ಇರೋ ಕುಟುಂಬದಲ್ಲಿ ನಾವು ಬಾಕ್ಸ್ ಹತ್ರ ಇದ್ದೀವಿ. ಈ ಕುಟುಂಬದಲ್ಲಿ ರಾಣಿ ಇಲ್ಲ ಅನ್ನೋದು ಯಾವ ರೀತಿ ನಾವು ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಣಿ ಇಲ್ಲ ಅನ್ನೋದಾದರೆ ಇಂಥ ಇಲ್ಲೇನು ಇಲ್ಲಿ ಎರಿ ಇರ್ತಾವಲ್ಲ ಅದರಲ್ಲಿ ಮೂರರಿಂದ ನಾಲ್ಕು ಕಡ್ಡಿ ಮೊಟ್ಟೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅಂಥ ಬಾಕ್ಸ್ಗಳಲ್ಲಿ ರಾಣಿ ಇರೋಲ್ಲ ಕಾಮನ್ನಾಗಿ. ಪಾಸ್ ಮಾಡಿಲ್ಲಿ ಇಲ್ಲಿ ನೋಡಿ ಹತ್ರಕ್ಕೆ ತೋರಿಸಿ ಇಲ್ಲೇನು ಇಲ್ಲಿ ಎರಿ ಕಾಣಿಸ್ತಾವಲ್ಲ ಇದರಲ್ಲಿ ಹತ್ತರಿಂದ ನೀಟಾಗಿ ಅಬ್ಸರ್ವ್ ಮಾಡಿದರೆ ಒಂದು ಮೂರು ನಾಲ್ಕು ಐದು ಮೊಟ್ಟೆ ತನಕನೂ ಒಂದೊಂದು ಸೆಲ್ಲಲ್ಲಿ ಇಡ್ತಾ ಹೋಗಿರ್ತವೆ. ಆ ಥರ ಇಟ್ಟಿದ್ದಾವೆ ಅಂದರೆ ಅದು ಆ ಕುಟುಂಬದಲ್ಲಿ ರಾಣಿ ಇಲ್ಲ ಅಂತ ನಾವು ತಿಳ್ಕೊಬೋದು. ನಾವೇನು ಮಾಡ್ಬೇಕಾಗತ್ತಪ್ಪ ಅಂದರೆ ರಾಣಿ ಇಲ್ಲದೆ ಅಂತ ಇರದೇ ಇರೋಂಥ ಸಂದರ್ಭದಲ್ಲಿ ಬೇರೆ ಬಾಕ್ಸಲ್ಲಿ ಏನು ರಾಣಿ ಸೆಲ್ ಬಂದಿರುತ್ತಲ್ಲ ಆ ರಾಣಿ ಸೆಲ್ನ ತೆಗೆದು ಈ ಬಾಕ್ಸಿಗೆ ನಾವು ಕೊಡಬೇಕಾಗುತ್ತೆ. ಬೇರೆ ಬಾಕ್ಸಲ್ಲಿ ನಾವು ರಾಣಿ ಸೆಲ್ ಯಾವ ಟೈಮಲ್ಲಿ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಳೋದಾದರೆ
ಮುಖ್ಯವಾಗಿ ಬೇರೆ ಬೇರೆ ಬಾಕ್ಸಲ್ಲಿ ರಾಣಿ ಸೆಲ್ ಬರೋ ಟೈಮು ಟೈಮಲ್ಲಿ ಒಂದು ಗಂಡುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಗಂಡುಳುಗಳು ಕಾಮನ್ನಾಗಿ ಕಪ್ಪುಗಿರ್ತಾವೆ, ಗಂಡುಳ ಕಪ್ಪುಗಿರ್ತವೆ. ಆ ಟೈಮಲ್ಲಿ ಆ ಕುಟುಂಬ ಡಿವೈಡ್ ಆಗೋದಕ್ಕೆ ಪಾಲಾಗೋದಕ್ಕೆ ತಯಾರಿ ನಡೆಸ್ತಿರುತ್ತೆ ಅಂತ ನಾವು ತಿಳ್ಕೊಬೋದು.